ಅಡ್ಮಿಷನ್ ಓಪನ್ ರಾಯಲ್ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ನರ್ಸರಿ ಅಂಡ್ ಪ್ರೈಮರಿ ಸ್ಕೂಲ್ ಮೇನ್ ರೋಡ್ ಬಸವ ಕಲ್ಯಾಣ ಸಮ್ಮಿಶ್ರ ಸರ್ಕಾರ ಅವಧಿಯಲ್ಲಿ ಮಂಜೂರಾಗಿ ಇಂದಿನ ಬಿಜೆಪಿ ಸರ್ಕಾರದ ವತಿಯಿಂದ ತಡೆ ಹಿಡಿಯಲಾಗಿದ್ದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇನೆ ಎಂದು ಪಿರಿಯಾಪಟ್ಟಣ ಶಾಸಕ ಕೆ ಮಹದೇವ್ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಬಾರಸೆಸುರಗಹಳ್ಳಿ ದೊಡ್ಡ ನೇರಳೆ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಎಸ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ ನೂರ ಐವತ್ತು ಕೋಟಿ ರೂಪಾಯಿ ಮಂಜೂರಾಗಿದ್ದು ನಂತರದ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾಗಿ ಇಂದಿನ ಬಿಜೆಪಿ ಸರ್ಕಾರ ಅಧಿಕಾರ ವಹಿಸಿಕೊಂಡ ಬಳಿಕ ಬಿಡುಗಡೆಯಾಗಿದ್ದ ಕೋಟ್ಯಾಂತರ ಹಣವನ್ನು ತಡೆ ಆದರೆ ಇದೀಗ ಸರ್ಕಾರದಿಂದ ಕಾಡಿಬೇಡಿ ಹಣವನ್ನ ಹಣವನ್ನು ಮಂಜೂರು ಮಾಡಿಸಿ ಈಗಾಗಲೇ ತಾಲೂಕಿನಾದ್ಯಂತ ವಿವಿಧ ಗ್ರಾಮಗಳ ಅಭಿವೃದ್ಧಿ ಅಭಿವೃದ್ಧಿಗೆ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಈ ಹಿಂದೆ ತಾಲೂಕಿನ ಅಭಿವೃದ್ಧಿಗೆ ಎಂದು ಸರ್ಕಾರದಿಂದ ಮೀಸಲಿರಿಸಿದ್ದ ಹಣವು ಇನ್ನೇನು ಮಂಜೂರಾಗಬೇಕು ಎನ್ನುವಷ್ಟರಲ್ಲಿ ಕೊಡಗಿನ ನೆರೆ ಹಾವಳಿ ಮತ್ತು ಉತ್ತರ ಕರ್ನಾಟಕ ಭಾಗದ ನೆರೆ ಹಾವಳಿ ಹಾಗೂ ಇದೀಗ ಕೊರೋನಾ ಮಹಾಮಾರಿಯ ಹರಡುವಿಕೆಯಿಂದಾಗಿ ಸರ್ಕಾರವು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸುವಂತಾಗಿ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಹಣವನ್ನ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ಪ್ರದೇಶಗಳ ಅಭಿವೃದ್ಧಿಗೆ ಎಂದು ವಿನಿಯೋಗಿಸಿದರ ಫಲವಾಗಿ ಸರ್ಕಾರದಿಂದ ಹಣ ಮಂಜೂರಾತಿ ಸ್ವಲ್ಪ ವಿಳಂಬವಾಯಿತು ಎಂದು ಆ ನಿಟ್ಟಿನಲ್ಲಿ ತಾಲೂಕಿನ ಜನತೆ ಶಾಂತಚಿತ್ತತೆಯಿಂದ ತಮ್ಮ ಗ್ರಾಮಗಳ ಅಭಿವೃದ್ಧಿಯನ್ನ ಎದುರು ನೋಡುವಂತಾಗಿದೆ ಹಂತ ಹಂತವಾಗಿ ತಾಲೂಕು ತಾಲೂಕಿನ ಎಲ್ಲ ಗ್ರಾಮಗಳ ಪೂರ್ಣ ಪ್ರಮಾಣದ ಅಭಿವೃದ್ಧಿಗೆ ನಾನು ಪಣ ತೊಟ್ಟಿರುವುದಾಗಿ ಆ ನಿಟ್ಟಿನಲ್ಲಿ ತಾಲೂಕಿನ ಜನತೆ ಸಹಕರಿಸಬೇಕೆಂದು ತಿಳಿಸಿದರು ಈ ಸಂದರ್ಭ ತಹಶೀಲ್ದಾರ್ ಶ್ವೇತಾ ಯಂದ್ರವೀಂದ್ರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಿಸಿ ಶ್ರುತಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರುದ್ರಮ್ಮ ನಾಗಯ್ಯ ರಾಜೇಂದ್ರ ತಾಲೂಕ್ ಪಂಚಾಯತ್ ಸದಸ್ಯರಾದ ಸುಮಿತ್ರಾ ನಾಗರಾಜು ಪುಷ್ಪಲತಾ ಪುಟ್ಟಸ್ವಾಮಿ ಮಲ್ಲಿಕಾರ್ಜುನ್ ಸೋಮಶೇಖರ್ ಪ್ರಮುಖ ರಘರಾಂ ಚಿಕ್ಕನೇರಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲೋಕೇಶ್ ಸೇರಿದಂತೆ ತಾಲೂಕ್ ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು